ಹಗಲು ವಿಷ ಕಲಾವಿದನ ಕೊರೋನಾ ವಿಷ. ಇಂಜೆಕ್ಷನ್ ಅಂದ್ರೆ ಚಿಕ್ಕ ಮಕ್ಕಳು ಹೆದರುವುದು. ಇಂಜೆಕ್ಷನ್ ಮಾಡಿದಾಗ ರಂಪ ರಾಮಾಯಣ ಮಾಡುವುದನ್ನ ನೋಡಿದ್ದೀರಿ. ಆದ್ರೆ 25-30 ವರ್ಷದ ಯುವಕರು ಇಂಜೆಕ್ಷನ್ಗೆ ಹೆದರುವುದನ್ನ ನೋಡಿದ್ದೀರಾ ಇಲ್ವಾ? ಹಾಗಾದ್ರೆ ಅಂತಹ ವ್ಯಕ್ತಿಯನ್ನ ನಾವು ತೋರಿಸ್ತೀವಿ, ನೋಡ್ಬಿಡಿ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಹಾಸಂಕಲ್ ಎಂಬ ಗ್ರಾಮದ ಹಗಲು ವೇಷ ಕಲಾವಿದರ ಓಣಿಯ ಆಂಜನೇಯ ಎಂಬ ಹಗಲು ವೇಷ ಕಲಾವಿದನಿಗೆ ಕೊರೋನಾ ಲಸಿಕೆ ಹಾಕಲು ಬಳಗಾನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಒಳಪಡುವ ಗುಡದೂರು ಆರೋಗ್ಯ ಕ್ಷೇಮ ಕೇಂದ್ರದ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ದಾದಿಯರೊಂದಿಗೆ ಬಳಗಾನೂರು ವೈದ್ಯ ಡಾಕ್ಟರ್ ದಾವಲ್ ಸಾಬ್ ಮತ್ತು ಹನುಮೇಶ್ ನಾಯಕ ಮನೆ ಮನೆಗೆ ತೆರಳಿ ಮನವೊಲಿಸಿ ಕೊರೋನಾ ಲಸಿಕೆ ಹಾಕಲು ಪ್ರಯತ್ನಿಸಿದ್ದಾರೆ. ಆದರೆ ಆಂಜನೇಯನೆಂಬ ಯುವ ಕಲಾವಿದ ಲಸಿಕೆಗೆ ಹೆದರಿ ಓಡಿ ಹೋಗಿ ಅವಿತಿದ್ದು ಇದರಲ್ಲಿರುವ ನೀರಿನ ಸಂಗ್ರಾಹಕ ತೊಟ್ಟಿಯ ಹಿಂಭಾಗ ಯಾರಿಗೂ ಕಾಣದಂತೆ ಅವಿತು ಕುಳಿತ ಪ್ರಸಂಗವೊಂದು ಶುಕ್ರವಾರ ಜರುಗಿದೆ. ಹಸಂಕಲ್ ಗ್ರಾಮದ ಈ ಹಗಲು ವೀಷ ಕಲಾವಿದರ ಕಾಲೋನಿಯಲ್ಲಿ ಸುಮಾರು 60 ಕ್ಕೂ ಹೆಚ್ಚು ಜನ ಲಸಿಕೆಯನ್ನೇ ಹಾಕಿಸಿಕೊಂಡಿದ್ದಿಲ್ಲ. ವೈದ್ಯರು ಅವರ ಕಾಲೋನಿಗೆ ಹೋಗಿ ಹಾಕಿಸಿಕೊಳ್ಳಲು ಭಯ ನಿವಾರಣೆ ಮಾಡಿ ಮನವೊಲಿಸಿ ಲಸಿಕೆ ಹಾಕುವ ಪ್ರಯತ್ನದಲ್ಲಿದ್ದಾಗ ಈ ಆಂಜನೇಯನೆಂಬ ಯುವಕ ಓಡಿ ಹೋಗಿ ಅವಿತುಕೊಂಡ ಪ್ರಸಂಗ ಇನ್ನು ಜನರಲ್ಲಿ ಕೊರೋನಾ ಲಸಿಕೆಯ ಭಯ ದೂರವಾಗಿಲ್ಲ ಎಂಬುದನ್ನು ಸಾಬೀತುಪಡಿಸಿತು. ನಂತರ ಆ ಕಾಲೋನಿಯ ಜನರ ಮನವೊಲಿಸಿ ಲಸಿಕೆ ಹಾಕುವುದರಲ್ಲಿ ಯಶಸ್ವಿಯಾದರು. ಸರ್ಕಾರ 1,000,000,000 ಕೋಟಿ ಹಣವನ್ನ ಖರ್ಚು ಮಾಡಿ ನಮಗಾಗಿ ಲಸಿಕೆಗಳನ್ನ ತಂದು ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಲಸಿಕೆ ನೀಡುತ್ತಿದ್ದಾರೆ. ಆದರೂ ಊಹಾಪೋಹಗಳಿಗೆ ಬಲಿಯಾಗಿ ಇದುವರೆಗೂ ಮೊದಲ ಡೋಸ್ ಅನ್ನೇ ಹಾಕಿಸಿಕೊಂಡಿಲ್ಲವೆಂದ್ರೆ ಇದೆಂತ ಪರಿಸ್ಥಿತಿ ಹೇಳಲು ಬಂದ ದಾದಿಯರು ವೈದ್ಯರ ಮೇಲೆ ಎಗರಿ ವಾದಕ್ಕಿಳಿಯುತ್ತಾರೆಂದ್ರೆ ಲಸಿಕಾ ಮಹಾಮೇಳದ ಗುರಿ ತಲುಪಲು ಹೇಗೆ ತಾನೇ ಸಾಧ್ಯ? ಕೊರೋನಾ ಲಸಿಕೆ ನಮ್ಮ ಜೀವ ಮತ್ತು ಜೀವನದ ರಕ್ಷಣೆಯಾಗಿದೆಯೇ ವಿನಃ ಬೇರೆ ಯಾವುದಕ್ಕೂ ಅಲ್ಲ. ಹಗಲು ವೇಷದ ಮೂಲಕ ಮಾರಣಾಂತಿಕ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವ ಹಗಲು ವೇಷ ಕಲಾವಿದರಿಗೆ ಈ ರೀತಿ ವೈದ್ಯರನ್ನ, ದಾದಿಯರನ್ನ, ಆಶಾ ಅಂಗನವಾಡಿ ಕಾರ್ಯಕರ್ತೆಯರನ್ನ ಗೋಳಾಡಿಸಿದ್ರೆ ದೇಶ ಕೊರೋನಾ ಮುಕ್ತ ದೇಶವಾಗುವುದು ಯಾವಾಗ ಎಂಬ ಪ್ರಶ್ನೆ ಉತ್ತರಕ್ಕಾಗಿ ಕಾಯ್ತಿದೆ. ಈ ಲಸಿಕಾಕರಣದಲ್ಲಿ ಡಾಕ್ಟರ್ ದಾವಲ್ ಸಾಬ್, ಹನುಮೇಶ್, CHO ಗಿರಿಜಾ ಮತ್ತು ರಾಜೇಶ್ವರಿ ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸುರೇಶ್ ಬಳಗಾನೂರು, SNN TV.